ಬಿಡುಗಡೆಗೂ ಮೊದಲೇ ಕೆಜಿಎಫ್ ಟು ಹೊಸ ದಾಖಲೆ. 7.2 ಕೋಟಿಗೆ ಕೆಜಿಎಫ್ ಟು ಆಡಿಯೋ ರೈಟ್ ಸೇಲ್. ಲಹರಿ ಸಂಸ್ಥೆ ಪಾಲಾಯಿತು ಕೆಜಿಎಫ್ ಟು ಆಡಿಯೋ. ಶೀಘ್ರದಲ್ಲೇ ಕೆಜಿಎಫ್ ಟು ಆಡುಗಳ ಮೆರವಣಿಗೆ. ಕೆಜಿಎಫ್ ಚಾಪ್ಟರ್ ಟು, ಕೆಜಿಎಫ್ ಚಾಪ್ಟರ್ ಟು ಆಡಿಯೋ ರೈಟ್ಸ್ ದಾಖಲೆ ಮೊತ್ತಕ್ಕೆ ಸೇಲ್ ಆಗಿರುವ ಸುದ್ದಿ ಈಗಾಗಲೇ ನಿಮ್ಮೆಲ್ಲರ ಕಿವಿಗೆ ಬಿದ್ದಿದೆ. ಆದರೆ ಆಡಿಯೋ ಹಕ್ಕು ಮಾರಾಟವಾಗಿದ್ದು ಎಷ್ಟು ಮೊತ್ತಕ್ಕೆ, ಆಡಿಯೋ ರೈಟ್ಸ್ ವಿಚಾರದಲ್ಲಿ ಕೆಜಿಎಫ್ ಚಾಪ್ಟರ್ ಟು ಬರೆದಿದ್ದಂತಹ ದಾಖಲೆ, ಈ ಎಲ್ಲ ವಿಚಾರ ನಿಮ್ಮ ಗಮನಕ್ಕೆ ಬಂದಿರಲಿಕ್ಕಿಲ್ಲ. ಹೀಗಾಗಿಯೇ ನ್ಯೂ ರೆಕಾರ್ಡ್ ಸ್ಟೋರಿನ ನಿಮಗಾಗಿ ಹೊತ್ತು ತಂದಿದ್ದೇವೆ. ಕೆಜಿಎಫ್ ಚಿತ್ರದ ನಯಾ ರೆಕಾರ್ಡ್ ಬ್ರೇಕ್ ಸ್ಟೋರಿಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಇಡೀ ಭಾರತೀಯ ಚಿತ್ರರಂಗವೇ ಎದುರು ನೋಡ್ತಾ ಇರುವ ಕನ್ನಡದ ಮಹೋನ್ನತ ಸಿನಿಮಾ ಕೆಜಿಎಫ್ ಚಾಪ್ಟರ್ ಟು. ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಚಿತ್ರವನ್ನು ತೆರೆಗೆ ತಂದು ವರ್ಲ್ಡ್ ವೈಡ್ ಸುನಾಮಿ ಎಬ್ಬಿಸಿರುವ ಕೆಜಿಎಫ್ ಚಿತ್ರದ ಪಾರ್ಟ್ ಟೂನ ಕಣ್ತುಂಬಿಕೊಳ್ಳೋದಕ್ಕೆ ಜಾತಕ ಪಕ್ಷಿಯಂತೆ ಕಾದು ಕುಳಿತಿದ್ದಾರೆ. ಪ್ರೇಕ್ಷಕ ಮಹಾಶಯರನ್ನ ಚಿನ್ನದ ಸಾಮ್ರಾಜ್ಯಕ್ಕೆ ಕರೆದೊಯ್ಯಲಿಕ್ಕೆ ಚಿತ್ರತಂಡ ಕೂಡ ಸಿದ್ಧತೆ ಮಾಡಿಕೊಳ್ತಾ ಇದೆ. ಈ ಹೊತ್ತಲ್ಲಿ ಕೆಜಿಎಫ್ ಚಾಪ್ಟರ್ ಟು ಆಡಿಯೋ ರೈಟ್ಸ್ ದಾಖಲೆ ಮೊತ್ತಕ್ಕೆ ಸೇಲ್ ಆಗಿದೆ. ಬಿಡುಗಡೆಗೂ ಮುನ್ನವೇ ದಾಖಲೆ ಬರೆದು ಸಂಚಲನ ಸೃಷ್ಟಿಸಿದೆ. ಹೌದು, ಅಖಾಡಕ್ಕಿಳಿಯೋ ಮೊದಲೇ ಕೆಜಿಎಫ್ ಚಾಪ್ಟರ್ ಟು ಚಿತ್ರ ರೆಕಾರ್ಡ್ ಬ್ರೇಕ್ ಮಾಡಿದೆ. ಕೆಜಿಎಫ್ ಆಡಿಯೋ ರೈಟ್ಸ್ ದಾಖಲೆ ಮೊತ್ತಕ್ಕೆ ಸೋಲ್ಡ್ ಔಟ್ ಆಗಿದೆ. ಖ್ಯಾತ ಮ್ಯೂಸಿಕ್ ಸಂಸ್ಥೆಯಾದ ಲಹರಿ ಕಂಪನಿ ಕೆಜಿಎಫ್ ಚಾಪ್ಟರ್ ಟು ಆಡಿಯೋ ಹಕ್ಕನ್ನು 7.2 ಕೋಟಿ ಕೊಟ್ಟು ಖರೀದಿ ಮಾಡಿದೆ. 5 ಭಾಷೆಗಳ ಆಡಿಯೋ ರೈಟ್ಸ್ನ ಲಹರಿ ಸಂಸ್ಥೆ ತನ್ನದಾಗಿಸಿಕೊಂಡಿದೆ. ಈ ಹಿಂದೆ ಕೆಜಿಎಫ್ ಚಾಪ್ಟರ್ 1 ಆಡಿಯೋ ರೈಟ್ಸ್ನ 3.6 ಕೋಟಿ ಕೊಟ್ಟು ಲಹರಿ ಸಂಸ್ಥೆ ಖರೀದಿ ಮಾಡಿತ್ತು. ಇದೀಗ 1x ಅಮೌಂಟ್ ಕೊಟ್ಟು ಕೆಜಿಎಫ್ ಚಾಪ್ಟರ್ 2 ಆಡಿಯೋ ಹಕ್ಕನ್ನು ಲಹರಿ ಸಂಸ್ಥೆ ಪಡೆದುಕೊಂಡಿದೆ. ರವಿ ಬಸರು ಸಂಗೀತ ಸಂಯೋಜನೆಯಲ್ಲಿ ಬೆಂಕಿ ಬಿರುಗಾಳಿ ಎಬ್ಬಿಸುವ, ಸುನಾಮಿ ಸುಂಟರಗಾಳಿ ಹೊಡೆತ ನೀಡುವ ಹಾಡುಗಳು ತಯಾರಾಗಿವೆ. ಶೀಘ್ರದಲ್ಲೇ ಕೆಜಿಎಫ್ ಪಾರ್ಟ್ ಟೂನ ಹಾಡುಗಳು ಲಹರಿ ಸಂಸ್ಥೆಯಿಂದ ದಿಬ್ಬಣ ಹೊರಡಲಿವೆ. ಇನ್ನೇನಿದ್ರೂ ನೀವು ರತ್ನಗಂಬಳಿ ಹಾಕಿ ಬರಮಾಡಿಕೊಳ್ಳೋದಷ್ಟೇ ಬಾಕಿ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಕರ್ನಾಟಕ ನ್ಯೂಸ್.